ಗುಡ್ ಮಾರ್ನಿಂಗ್ ಆಲ್. ಐ ಆಮ್ ನವೀನಾ ಫ್ರಮ್ ಮ್ಯಾಂಗ್ಳೂರು. ನಾನೀಗ ನಿನ್ನೆ ಹೇಳಿದ್ರು ಸರ್, ಒಂದು ಟಾಪಿಕ್ನ ಬಗ್ಗೆ ಮಾತನಾಡಿದೆ. ನಾನು ಯಾವ ಟಾಪಿಕ್ ಅಂದರೆ, ನಾನು ಹೋದರೆ ಹೋದೇನು, ಅದೊಂದು ಅಂದರೆ ನಾನು ಹೋದರೆ ಹೋದೇನು ಅಂದರೆ ನಾನು ಎಂಬ ಅಹಂಕಾರ ಹೋದರೆ ಎಲ್ಲ ಸರಿಯಾಗ್ತದೆ ಅಂತೇಳಿ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಾದರೆ, ನಾನು ನಮ್ಮ ಮನಸ್ಸಲ್ಲಿ ಇರ್ತಾ ಇರ್ತದೆ ಯಾವಾಗಲೂ ನಾನು 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 ಅಂತೇಳಿ, ಆ ನಾನು ಅಂತೇಳಿ ಹೋಗಬೇಕು. ಯಾಕಂದರೆ ನಾನೊಂದು ಸಣ್ಣ ಒಂದು ವಿಷಯ ಹೇಳ್ತೇನೆ ಅಂದರೆ, ನಾವು ಮಹಾಭಾರತದಲ್ಲಿ ನೋಡಿರ್ಬೋದು, ದ್ರೌಪದಿ ವಸ್ತ್ರಾಭರಣ ಆದಾಗ ನಾವೇ ಎಂತ ಮಾಡಿದಾರೆ ಅಂದರೆ, ಅವರು ಹೀಗೇನೇ ಮುಚ್ಚುತ್ತಿದ್ದೆ, ಮೈ ಮುಚ್ಚಬೇಕು, ನಾವು ಹೀಗೇನೇ ಮಾಡ್ತಾ ಇದ್ರು, ದೇವರನ್ನು ನೆನೆಸಿದ್ರು. ಲಾಸ್ಟಿಗೆ ಕೃಷ್ಣ 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 ಅಂತ ಕರೆದ್ರು, ದೇವರು ಕೃಷ್ಣ ಬಂದಿಲ್ಲ. ಕೃಷ್ಣನಿಗೆ ಗೊತ್ತುಂಟು ಯಾಕೆ ಬರಲಿಲ್ಲ ಅಂದರೆ, ಕೃಷ್ಣನಿಗೆ ಗೊತ್ತುಂಟು, ದ್ರೌಪದಿಗೆ ಮಾತ್ರ ಗೊತ್ತಿಲ್ಲ. ದ್ರೌಪದಿಗೆ ಕೃಷ್ಣ 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 ಕರೆದ್ರು ಬರಲಿಲ್ಲ. ಆದರೆ ಲಾಸ್ಟಿಗೆ ದ್ರೌಪದಿ ಏನು ಮಾಡಿದ್ರು ಅಂದರೆ, ಕೃಷ್ಣ ಕೃಷ್ಣ ಅಂತೇಳಿ ಎರಡೂ ಕೈಯನ್ನು ಮೇಲೆ ಮಾಡಿ ತನ್ನ ಇಡೀ ಸರ್ವಸ್ವವನ್ನೇ ತನ್ನ ಮಾನ ಎಲ್ಲ ಕೃಷ್ಣನಿಗೆ ಬಿಟ್ಟು ಬಿಟ್ಟರು, ನೀನೇ ಕಾಪಾಡು ಅಂತೇಳಿ. ಆವಾಗ ಕೃಷ್ಣ ಏನು ಮಾಡಿದ್ರು ಅಂತ, ನನ್ನನ್ನೇ ಕರೀತಿದ್ದಾರೆ ಅಂತೇಳಿ ಅವರು ಹೋಗೊಟ್ಟು ಬಂದರೆ, ಅಕ್ಷಯವಾಗಿ ಆ ಒಂದು ಸಾರಿಯನ್ನು ಅಕ್ಷಯವಾಗಿ ಕೊಟ್ಟರು. ಅಂದರೆ ಎಷ್ಟು ದುಶ್ಯಾಸನ ಎತ್ತಿದ್ರು ಆ ಸಾರಿ ಮುಗಿತಾ ಇರಲಿಲ್ಲ, ಅದರಿಂದ ಸಾರಿ ಎಳ್ದು 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 ದುಶ್ಯಾಸನ ಸೋತೋದ್ರು. ಯಾಕಂದರೆ ಆ ಭಕ್ತಿ ಮತ್ತು ಶ್ರದ್ಧೆ ನಂಬಿಕೆ ವಿಶ್ವಾಸ, ಶ್ರೀಕೃಷ್ಣನಲ್ಲಿ ಇಟ್ಟಂತಹ ಒಂದು ವಿಶ್ವಾಸ ಭಕ್ತಿ ನಂಬಿಕೆಯೇ ಅವರನ್ನು ಕಾಪಾಡಿಕೊಂಡು ಬಂದಿದ್ದು. ನಾವು ಯಾಕೆ ಹೇಳ್ತೇವೆ ಅಂದರೆ, ಒಂದು ಕೋತಿ ಇದೆ, ಕೋತಿ ಮರಿ ಇದೆ. ಆ ಕೋತಿ ಮರಿಯನ್ನು ನೀವು ನೋಡಿರ್ಬೋದು, ಆ ಮರಿ ಸಿಂಗಲ್ ಆಗಿ ಎಲ್ಲೂ ಹೋಗುವುದಿಲ್ಲ. ಅದು ಹೇಗಿರ್ತದೆ ಅಂದರೆ, ಮರಿ ಅದರ ಅಮ್ಮನ ಅಡಿಯಲ್ಲಿ ಅಂಟಿಕೊಂಡಿರ್ತದೆ, ಅಮ್ಮನನ್ನು ಗಟ್ಟಿ ಬಿಗಿದಪ್ಪಿರ್ತದೆ. ಯಾಕಂದರೆ ನನ್ನ ಅಮ್ಮ, ಅದಕ್ಕೆ ಹೆದರಿಕೆ ಯಾಕೆ, ಅಮ್ಮ ಏನು ಕ್ಯಾರ್ ಮಾಡೋದು, ಅಮ್ಮ ಮರದಿಂದ ಮರಕ್ಕೆ ಹಾರಿಕೊಂಡು ಹೋಗ್ತದೆ, ಕೋತಿ ಮಾತ್ರ ಅಮ್ಮನನ್ನು ಅಡಿಯಿಂದ ಗಟ್ಟಿಗೆ ಇಟ್ಕೊಳ್ತಾರೆ, ನಾನೆಲ್ಲಿ ಬೀಳ್ತೇನೋ, ನಾನೇ ಹೆದರಿಕೆ ಆ ಹೆದರಿಕೆಯಿಂದಾಗಿ. ಅದೇ ರೀತಿಯಾಗಿ ಬೆಕ್ಕಿನ ಮರಿ ನೋಡಿರ್ಬೋದು ನೀವು, ಬೆಕ್ಕಿನ ಮರಿ ನೋಡಿದ್ದೀರಾ, ಅದು ಹೇಗಿದೆ ಅಂದರೆ, ಬೆಕ್ಕು ಸುತ್ತಮುತ್ತ ಎಲ್ಲ ಹಾರಾಡ್ತಾ ಹೋಗ್ತಾ ಓಡ್ತಾ ಓಡ್ತಾ ಹೋಗ್ತದೆ, ಅದರ ಬಾಯಿಯಲ್ಲಿ ಆ ಮರಿಯನ್ನು ಕಚ್ಚುತ್ತಿರ್ತದೆ, ಗಟ್ಟಿ ಕಚ್ಚಿಕೊಂಡಿರ್ತದೆ. ಬೆಕ್ಕಿಗೆ ಗೊತ್ತಿಲ್ಲ, ಮರಿಗೆ ಗೊತ್ತಿಲ್ಲ, ನಾನು ಎಲ್ಲಿ ಇದ್ದೇನೆ, ಏನು ಮಾಡ್ತಿದ್ದೇನೆ, ನಿದ್ದೆ ಮಾಡಿದರೂ ಬೆಕ್ಕಿಗೆ ಗೊತ್ತಿಲ್ಲ. ಅಂದರೆ ಪೂರ್ಣ ವಿಶ್ವಾಸವನ್ನು ಆ ಅಮ್ಮನ ಮೇಲೆ ಹಾಕಿರ್ತದೆ. ಅದೇ ರೀತಿಯಾಗಿ ನಾವು ಒಂದು ಭಗವಂತನ ಮೇಲೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ಅವಿಶ್ವಾಸ ಇರಬಾರ್ದು, ಅಪನಂಬಿಕೆ ಇರಬಾರ್ದು. ಫುಲ್ ವಿಶ್ವಾಸ ಇಟ್ಟುಕೊಂಡು, ನಂಬಿಕೆ ಇಟ್ಟುಕೊಂಡು, ಭಗವಂತ ನೀನೇ ಕಾಪಾಡು ಅಂತೇಳಿ ನಾವೊಂದು ಎಲ್ಲ ನಮ್ಮ ಸರ್ವಸ್ವವನ್ನು ದೇವರಿಗೆ ಅರ್ಪಿಸಿದಾಗ ಅಥವಾ ನೇಚರಿಗೆ ಅರ್ಪಿಸಿದಾಗ ಎಲ್ಲವನ್ನು ನಮಗೆ ದೇವರು ಅಥವಾ ನೇಚರ್ ಕನೆಕ್ಟ್ ಆಗ್ತದೆ, ಕೊಡ್ತದೆ. ಅಂದರೆ ನಮಗೆ ನಾವೇನು ಗುರುಕುಲದಲ್ಲಿ ಕಲ್ತಿದ್ದೇವೋ ಹೇಗೆ ಕನೆಕ್ಟ್ ಎಲ್ಲವನ್ನು ನಾವು ಅನುಭವಿಸಿಕೊಂಡು ಬಂದಿದ್ದೆ. ಅದೇ ರೀತಿ ನಾವೆಲ್ಲರೂ ನಂಬಿಕೆಯನ್ನು ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ನಾನು ಇಂದಿನ ಒಂದು ಸಣ್ಣ ಪೀಠಿಕೆಯನ್ನು ಮುಗಿಸ್ತಿದ್ದೆ. ಥ್ಯಾಂಕ್ ಯು. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ ಮೂರು ಪುಸ್ತಕ ಇರುತ್ತೆ. ಮೂರು ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ಟರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ರೆ ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದು, ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ, ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 9739313139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು, ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್, ಮತ್ತೆ ಏನಾದರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಲಿ. ಲವ್ ಯು, ಟೇಕ್ ಕೇರ್, ಬಾಯ್.